ರಾಣೆಬೆನ್ನೂರು ನಗರದಲ್ಲಿ ಶಾಸಕ ಅರುಣ್ ಕುಮಾರ್ ಪೂಜಾರವರ 44ನೇ ಜನ್ಮ ದಿನೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಈಗಾಗಲೇ ಸಕಲ ಸಿದ್ಧತೆಗಳು ಭರದಿಂದ ಸಾಗಿರುವುದು ನಿಜಕ್ಕೂ ವಿಶೇಷವಾದಂಥ ಮೆರಗು ತಂದಿದೆ. ಒಂದು ಹುಟ್ಟುಹಬ್ಬಕ್ಕೆ ಈಗಾಗಲೇ ಅಪಾರ ಪ್ರಮಾಣದ ಜನಸಂಖ್ಯೆ ಇತ್ತ ಆಗಮಿಸುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ವ್ಯವಸ್ಥಿತವಾಗಿ ನಡೆಸುತ್ತಿರುವ ಅಭಿಮಾನಿ ಬಳಗ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸಿದೆ. ಎಸ್, ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಗಣ್ಯಮಾನ್ಯರು ಯಾವ ರೀತಿ ಶುಭ ಕೋರಿದ್ದಾರೆ ನೀವೇ ನೋಡಿ. ಚಿಕ್ಕಬಿದ್ರೆ ಅಂತೇಳಿ ಬಿಜೆಪಿ ಹಾವೇರಿ ಜಿಲ್ಲಾ ಫಲಾನುಭವಿಗಳ ಪ್ರಕರಣದ ಜಿಲ್ಲಾ ಸಂಚಾಲಕ, ಏನು ನಾಳೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರರು ದೀನ ದಲಿತರ ಆಶಾ ಕಿರಣ ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಅರುಣ್ ಕುಮಾರ್ ಪೂಜಾರ್ ಅವರ 44ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಗೆಳೆಯರ ಬಳಗದವರು ಸೇರಿ ನಾಳೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊಟ್ಟ ಮೊದಲಾಗಿ ನಮ್ಮ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ. ಆ ದೇವರು ಆಯು ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಈ ನಾಡಿನ ಈ ತಾಲೂಕಿನ ಅಭಿವೃದ್ಧಿ ಮಾಡುವ ಶಕ್ತಿಯನ್ನು ಆ ದೇವರು ದಯಪಾಲಿಸಲಿ. ಯಾವ ವಕ್ರದೃಷ್ಟಿಯೂ ಕೂಡ ಅವರ ಮೇಲೆ ಬೀಳದಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳ್ತೇವೆ. ಒಳ್ಳೆಯದಾಗಲಿ. ನಮಸ್ಕಾರ, ನಾವು ಮಲ್ಲಣ್ಣ ಅಂಗಡಿ ನಗರಸಭಾ ಸದಸ್ಯರು. ರಾಣೆಬೆನ್ನೂರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರ 44ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಎಲ್ಲ ರಾಣೆಬೆನ್ನೂರಿನ ಜನತೆಗೆ ವಿನಂತಿ ಮಾಡ್ಕೊತೀನಿ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರ್ ಅವರಿಗೆ ತಮ್ಮ ಆಶೀರ್ವಾದ ಮಾಡೋ ಮೂಲಕ ರಾಣೆಬೆನ್ನೂರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಅಂತಂದು ನನ್ನ ಆಸೆ ಇದೆ. ದಯವಿಟ್ಟು ತಾವೆಲ್ಲರೂ ಬಂದು ಸನ್ಮಾನ್ಯ ಶಾಸಕರೇ ಆಶೀರ್ವಾದ ಮಾಡೋ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ಅರುಣ್ ಕುಮಾರ್ ಪೂಜಾರ್ ಅವರಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಾನು ನಗರಸಭಾ ಮೆಂಬರು. ಇವತ್ತಿನ ದಿವಸ ನಮ್ಮ ಆತ್ಮೀಯ ಮಿತ್ರರಾದ ಅರುಣ್ ಕುಮಾರ್ ಪೂಜಾರ್ ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ನಾಳೆ ಅವರ 44ನೇ ಹುಟ್ಟುಹಬ್ಬ. ಆ ಭಗವಂತ ಅವರಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು, ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ರಾಜಕೀಯದಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತೇನೆ.